ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಸಾಯಿಬಾಬಾ ದೇಗುಲದ ಮಾಲಿಗೆನ್ನ ತನ್ನದಾಗಿಸಿಕೊಂಡ ಮಾರ್ಕೆಟ್ ಆಟೋಟಿ. ಈಗ ವಾರ್ತೆಗಳ ವಿವರ. ಹೊಸಪೇಟೆ ನಗರದ ಬಹುತೇಕ ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ದೀಪಗಳನ್ನ ಅಳವಡಿಸಿ ರಾತ್ರಿ ವೇಳೆ ರಸ್ತೆಗೆ ಬೆಳಕು ಚೆಲ್ಲಲಾಗುತ್ತದೆ. ಹೀಗೆ ಬೆಳಕಿನಿಂದ ವಂಚಿತಗೊಂಡಿದ್ದ ಸಾಯಿಬಾಬಾ ರಸ್ತೆಗೆ ಬೆಳಕಿನ ಭಾಗ್ಯ ಒದಗಿ ಬಂದಿದೆ. ಹೌದು, ಸಿದ್ದಿಪ್ರಿಯ ಕಲ್ಯಾಣ ಮಂಟಪದಿಂದ ನಾಗಪ್ಪ ಕಟ್ಟೆ ದ್ವಾರ ಟಿಬಿ ಡ್ಯಾಂ ರಸ್ತೆಯ ತಿರುವಿನಲ್ಲಿ ಬರುವ ಸಾಯಿಬಾಬಾ ದೇವಸ್ಥಾನದ ಮೂಲಕ ಸಾಗುವ ರಸ್ತೆಗೆ ವಿದ್ಯುತ್ ದೀಪಗಳ ಭಾಗ್ಯ ಒದಗಿ ಬಂದಿದೆ. ಈ ಭಾಗವಾಗಿ ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ ನಗರಸಭಾ ಅಧ್ಯಕ್ಷೆ, ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರ ನೇತೃತ್ವದಲ್ಲಿ ವಿದ್ಯುತ್ ದೀಪಗಳ ಘಟಕಕ್ಕೆ ಪೂಜೆ ಸಲ್ಲಿಸಿ ಬಟನ್ ಒತ್ತುವ ಮೂಲಕ ಸ್ಟ್ರೀಟ್ ಲೈಟ್ಗೆ ಚಾಲನೆ ನೀಡಲಾಯಿತು. ಇನ್ನು ಈ ಭಾಗದ ನಿವಾಸಿಗರ ಹಾಗೂ ಸಾರ್ವಜನಿಕರ ಕೋರಿಕೆಯ ಮೇರೆಗೆ ಸಚಿವ ಆನಂದ್ ಸಿಂಗ್ ರವರು ನಗರಸಭೆಯ 15ನೇ ಹಣಕಾಸು ಯೋಜನೆಯ ಅಡಿಯಲ್ಲಿ 49 ಲಕ್ಷ ಮೊತ್ತದಲ್ಲಿ ಸಾಯಿಬಾಬಾ ರಸ್ತೆಗೆ ಸ್ಟ್ರೀಟ್ ಲೈಟ್ ಅಳವಡಿಸಲಾಗಿದೆ. ಬರುವ ದಿನಗಳಲ್ಲಿ ಉಳಿದ ರಸ್ತೆಗಳಿಗೂ ಸ್ಟ್ರೀಟ್ ಲೈಟ್ ಅಳವಡಿಸಲಾಗುವುದೆಂದು ಸಮಾಜ ಸೇವಕ ಧರ್ಮೇಂದ್ರ ಸಿಂಗ್ ರವರು ಈ ವೇಳೆ ತಿಳಿಸಿದ್ದಾರೆ. ಸರ್ಕಲ್ ವರೆಗೂ ಏನು ನಾವು ಬೀದಿ ದೀಪ ಅಲಂಕಾರ ಮಾಡಿದ್ದೀವಿ. ಈ ತುಂಬಾ ಬೇಡಿಕೆ ಇತ್ತು ಈ ರಸ್ತೆಯಲ್ಲಿ, ನಮಗೆ ಬೆಳಕು ತುಂಬ ಕಮ್ಮಿ ಇದೆ ಅಂತೇಳಿ. ಆ ನಿಟ್ಟಿನಲ್ಲಿ ಸಚಿವರ ಗಮನಕ್ಕೆ ತಂದು ನಗರಸಭೆ ವತಿಯಿಂದ 15 ಫೈನಾನ್ಸ್ ಅಡಿಯಲ್ಲಿ ಇವತ್ತು ನಾವು ಸುಮಾರು 49 ಲಕ್ಷ ಖರ್ಚು ಮಾಡಿ ಇವತ್ತು ಈ ಬೀದಿ ದೀಪಗಳನ್ನು ಅಲಂಕಾರವಾಗಿ ಈಗ ತಾನೇ ಭೂಮಿ ಪೂಜೆ ಆಗಿ ಆನ್ ಮಾಡಿದ್ದೇವೆ. ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ, ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಈ ಕಾಮಗಾರಿ ಮಾಡಿದ್ದೀವಿ ಅಂತೇಳಿ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ನಗರಸಭೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಹಾಗೂ ನಮ್ಮ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಸುಶೀಲಾ ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತೇನು ಈ ಕಾಮಗಾರಿ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಕಾಲೇಜ್ ರೋಡ್ ಆಗಲಿ ಬೇರೆ ಬೇರೆ ಕಡೆ ಕೂಡ ಒಳ್ಳೆ ಬೀದಿ ದೀಪಗಳು ಹಾಕಬೇಕಂತೇಳಿ ಆಗಲೇ ಸಚಿವರ ಗಮನಕ್ಕೆ ತಂದಿದ್ದೀವಿ. ಸಚಿವರು ನಮಗೆ ಆದೇಶ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತೇನು ಕಾಮಗಾರ ಆಗಿದೆ, ಮುಂದಿನ ದಿನಗಳಲ್ಲಿ ಕೂಡ ಒಳ್ಳೆ ಕೆಲಸ ಆಗಲಿ ಅಂತ ಹೇಳಿ ಆಶಿಸುತ್ತಾ ನನ್ನ ಎಡಮಾನ್ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೆಲ ಅಗತ್ಯ ದಾಸ್ತಾನು ಹಾಗೂ ಆಹಾರ ಧಾನ್ಯಗಳ ಮೇಲೆ ಕೇಂದ್ರ ಸರ್ಕಾರದಿಂದ ಹೆಚ್ಚುವರಿ ತೆರಿಗೆಯನ್ನ ಹೇರಲಾಗಿದೆ. ಈ ಅಂಶವನ್ನ ಸಿಪಿಐಎಂ ಪಕ್ಷದ ವಿಜಯನಗರ ಜಿಲ್ಲಾ ಘಟಕವು ವಿರೋಧಿಸಿದೆ. ಜೊತೆಗೆ ಸದ್ಯ ಹೇರಿರುವ ಜಿಎಸ್ಟಿಯನ್ನ ಹಿಂಪಡೆಯುವಂತೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸಿಪಿಐಎಂನ ವಿಜಯನಗರ ಜಿಲ್ಲಾ ಘಟಕದಿಂದ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಅಗತ್ಯ ಆಹಾರ ಧಾನ್ಯಗಳ ಮೇಲೆ ಸೇರಿದಂತೆ ಕೆಲ ವಸ್ತುಗಳ ಮೇಲೆ ಮನಸಾ ಇಚ್ಛೆ ತೆರಿಗೆಯನ್ನ ಹೇರಿದೆ. ಕೋವಿಡ್ ಸಂಕಷ್ಟದಿಂದ ಈವರೆಗೂ ಹೊರಬಾರದ ಬಡವರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಐಷಾರಾಮಿ ಜೀವನ ನಡೆಸುವ ಹಾಗೂ ಕಾರ್ಪೊರೇಟ್ ಸಂಸ್ಥೆಗಳ ಮೇಲೆ ಈ ರೀತಿ ತೆರಿಗೆ ಹೆಚ್ಚಿಸಲಿ, ಆದರೆ ಬಡವರು ಉಪಯೋಗಿಸುವ ಆಹಾರ ಧಾನ್ಯ ಹಾಗೂ ವಸ್ತುಗಳ ಮೇಲೆ ಜಿಎಸ್ಟಿ ಹೆಚ್ಚಿಸಿ ಕಾರ್ಪೊರೇಟ್ ಸಂಸ್ಥೆಗಳಿಗೆ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದಿರುವ ಸಿಪಿಐಎಂ ಪಕ್ಷವು ಸದ್ಯ ಏರಿಸಿರುವ ತೆರಿಗೆ ಭಾರವನ್ನ ಹಿಂಪಡೆಯಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಕಳೆದ ಒಂದೆರಡು ದಿನಗಳಲ್ಲಿ ಆಹಾರ ಧಾನ್ಯಗಳು ಮತ್ತು ಆಹಾರ ಪದಾರ್ಥಗಳ ಮೇಲೆ ಸರಕು ಮತ್ತು ಸೇವಾ
ತೆರಿಗೆಯನ್ನ ವ್ಯಾಪಕವಾಗಿ ಹೆಚ್ಚು ಮಾಡಿರ್ತಕ್ಕಂಥದ್ದನ್ನ ಸಿಪಿಐಎಂ ಪಕ್ಷ ನಾವು ಬಲವಾಗಿ ಖಂಡನೆ ಮಾಡ್ತಾ ಇದ್ದೀವಿ. ಅಕ್ಕಿ, ಗೋಧಿ, ಹಾಲು, ಮೊಸರು ಮುಂತಾದಂಥ ಪದಾರ್ಥಗಳೆಲ್ಲ ಪದಾರ್ಥಗಳ ಮೇಲೆ ಶೇಕಡ 5% ಅವರು ತೆರಿಗೆ ಭಾರವನ್ನು ಹೇರಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಜನಸಾಮಾನ್ಯರು ಬಳಸುವಂಥ LED ಬಲ್ಬ್ಗಳು ಅದರ ಮೇಲೆ ಕೂಡ ಶೇಕಡ 15% ಇವತ್ತು ತೆರಿಗೆ ಭಾರವನ್ನು ಹೇರಿದ್ದಾರೆ. ಹಣ್ಣು, ಹಂಪಲು, ತರಕಾರಿಗಳು ನಾವು ರೈತರು ಬೆಳೀತಕ್ಕಂಥ ಇವುಗಳ ಮೇಲೆ ಕೂಡ ಶೇಕಡ 18% ಇವತ್ತು ತೆರಿಗೆ ಭಾರವನ್ನು ಹೇರಿದೆ. ಸೊ ಇದರಿಂದ ಜನಸಾಮಾನ್ಯರ ಬದುಕು ಅತ್ಯಂತ ಸಂಕಷ್ಟಕರ ಆಗುತ್ತೆ. ಈಗಾಗಲೇ ಜನ ಕೋವಿಡ್ ಸಂಕಷ್ಟದಿಂದ, ಅತಿವೃಷ್ಟಿ ಮತ್ತು ಪ್ರವಾಹದಿಂದ ನಲುಗೋಗಿರ್ತಕ್ಕಂಥ ಜನರ ಮೇಲೆ ಇದು ನೋವಿನ ಮೇಲೆ ಗಾಯದ ಮೇಲೆ ಬರೆಯಾಡದಂಥ ಒಂದು ಪರಿಸ್ಥಿತಿ ಆಗಿದೆ. ಆದ್ದರಿಂದ ಒಕ್ಕೂಟ ಸರ್ಕಾರ ತಕ್ಷಣವೇ ಆಹಾರ ಧಾನ್ಯಗಳು ಮತ್ತು ಆಹಾರ ಪದಾರ್ಥಗಳು ಜನಸಾಮಾನ್ಯರು ಬಳಸ್ತಕ್ಕಂಥ ಸಾಮಾನುಗಳ ಮೇಲೆ ಏನು ತೆರಿಗೆ ಭಾರವನ್ನು ಹೇರಿದೆ ಅದನ್ನು ತಕ್ಷಣ ವಾಪಸ್ ತಕ್ಕೊಳ್ಬೇಕು ಅಂತೇಳಿ ನಾವು ಬಲವಾಗಿ ಒತ್ತಾಯ ಮಾಡ್ತೇವೆ. ಇವತ್ತು ಸರ್ಕಾರ ತನಗೆ ಬೇಕಾದಂಥ ಆದಾಯವನ್ನು ಗಳಿಸ್ಕೊಳ್ಳೋಕ್ಕೆ ತೆರಿಗೆ ಹಾಕಬೇಕು ಅಂತ ಇದ್ದರೆ ಖಂಡಿತ ಇಂಥ ದುರಿತ ಕಾಲದಲ್ಲಿ ಕೂಡ ಲಕ್ಷ ಕೋಟಿ ರೂಪಾಯಿಗಳಷ್ಟು ಸಂಪಾದನೆ ಮಾಡಿರ್ತಕ್ಕಂಥ ಕಾರ್ಪೊರೇಟ್ ಸಂಸ್ಥೆಗಳ ಮೇಲೆ ವ್ಯಾಪಕವಾಗಿ ಆದಾಯ ತೆರಿಗೆ ಹಾಕಿ ಅದನ್ನು ಸಂಗ್ರಹ ಮಾಡ್ತಾರೆ. ಆದರೆ ಅಂಥ ಒಂದು ನೀತಿಯನ್ನು ಅವರು ಅನುಸರಿಸ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾದಂಥ ವಿಚಾರ ಅಂದರೆ ಅಂಥ ಕಂಪನಿಗಳು ಏನು ಕಟ್ಟಬೇಕಾದಂಥ ತೆರಿಗೆ ಬಾಕಿಯನ್ನು ಕೂಡ ವಸೂಲಿ ಮಾಡ್ತಾರೆ, ಅವುಗಳನ್ನು ಮನ್ನಾ ಮಾಡುವಂಥ ಒಂದು ಕೆಲಸಕ್ಕೂ ಕೂಡ ಕೈ ಹಾಕಿದೆ. ಅಂದರೆ ಇದು ಬಹಳ ಸ್ಪಷ್ಟವಾಗಿ ಜನಸಾಮಾನ್ಯರನ್ನು ಇನ್ನಷ್ಟು ಸಂಕಷ್ಟಕ್ಕೆ ಏನು ಮಾಡಿ ಅವರ ಮೇಲೆ ತೆರಿಗೆ ಭಾರ ಏರಿ ಆದಾಯ ಸಂಗ್ರಹ ಮಾಡಿ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳಿಗೆ ನೆರವಾಗುವಂಥ ನೀತಿ ಇವತ್ತು ತೋರಿಸ್ತಾ ಇದೆ. ಆದ್ದರಿಂದ ಕೇಂದ್ರ ಸರ್ಕಾರ ಇಂಥ ದುರ್ನಡೆಯನ್ನು ಕೈಬಿಡಬೇಕು, ಜನಸಾಮಾನ್ಯರ ಮೇಲೆ ಹಾಕಿರ್ತಕ್ಕಂಥ ತೆರಿಗೆಗಳನ್ನು ವಾಪಸ್ ತಕ್ಕೋಬೇಕು ಅಂತೇಳಿ ಸಿಪಿಐಎಂ ಪಕ್ಷ ನಾವು ಒತ್ತಾಯ ಮಾಡ್ತಾರೆ. ಕರ್ನಾಟಕ ಕೊಳಗೇರಿ ಪ್ರದೇಶಾಭಿವೃದ್ಧಿ ನಿಗಮದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಕೊಳಗೇರಿ ಅಂದ್ರೆ ಸ್ಲಂ ಪ್ರದೇಶದ ನಿವಾಸಿಗಳಿಗೆ ಮನೆಗಳನ್ನು ನಿರ್ಮಿಸಿಕೊಡಲಾಗುತ್ತಿದೆ. ಈ ಭಾಗವಾಗಿ ಹೊಸಪೇಟೆ ನಗರಸಭಾ ವ್ಯಾಪ್ತಿಗೆ ಬರುವ 21ನೇ ವಾರ್ಡ್ನಲ್ಲಿ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಹೀಗೆ ಸಚಿವ ಆನಂದ್ ಸಿಂಗ್ ರವರ ಸೂಚನೆಯ ಮೇರೆಗೆ 21ನೇ ವಾರ್ಡ್ಗೆ ಆಗಮಿಸಿದ ನಗರಸಭಾ ಅಧ್ಯಕ್ಷೆ, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಹಾಗೂ ನಗರಸಭಾ ಸದಸ್ಯರು ಕರ್ನಾಟಕ ಕೊಳಗೇರಿ ಪ್ರದೇಶಾಭಿವೃದ್ಧಿ ನಿಗಮದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಕೊಳಗೇರಿ ನಿವಾಸಿಗಳಿಗೆ ನಿರ್ಮಾಣಗೊಳ್ಳಲಿರುವ 1250 ವಸತಿ ನಿವೇಶನಗಳ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ನೆರವೇರಿಸಿದರು. ಇನ್ನು ಸಚಿವ ಆನಂದ್ ಸಿಂಗ್ ರವರು ಬಹು ವರ್ಷಗಳ ಬೇಡಿಕೆಯನ್ನ ಈಡೇರಿಸುವ ಮೂಲಕ ಸ್ಲಂ ಪ್ರದೇಶದ ನಿವಾಸಿಗರಿಗೆ ನಿವೇಶನ ನಿರ್ಮಿಸಿ ಕೊಡುತ್ತಿದ್ದಾರೆ. ಬರುವ ದಿನಗಳಲ್ಲಿ ಸ್ಲಂ ನಿವಾಸಿಗರಿಗೆ ಪಟ್ಟ ಕೂಡ ವಿತರಿಸಲಾಗುವುದೆಂದು ನಗರಸಭಾ ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಈ ವೇಳೆ ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ಈ ದಿನ ನಿಜವಾಗ್ಲೂ ವಿಜಯನಗರ ಕ್ಷೇತ್ರ ಬಹಳ ಒಳ್ಳೆಯ ದಿನ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಯಾಕೆಂದರೆ ಇವತ್ತು ಸುಮಾರು ವಿಜಯನಗರ ಕ್ಷೇತ್ರ 35ನೇ ವಾರ್ಡ್ನಲ್ಲಿ ಸುಮಾರು 1250 ಸ್ಲಮ್ ಮನೆಗಳಿಗೆ ಇವತ್ತು ಕಾಮಗಾರಿ ಈಗ ವಸತಿ ನಿರ್ಮಾಣಕ್ಕೆ ಚಾಲನೆ ನೀಡಲಿಕ್ಕಾಗಿ ಇವತ್ತು ಭೂಮಿ ಪೂಜೆ ಹಮ್ಮಿಕೊಂಡಿದ್ದೇವೆ. ಈ ಭೂಮಿ ಪೂಜೆಗೆ ಇದರಲ್ಲಿ ಉಪಸ್ಥಿತರುವಂಥ ನಮ್ಮ ಸಮಾಜ ಸೇವಕರು ಮುನ್ನಸಾರ್ ಅವರಿಗೂ ಹಾಗೂ ನಗರಸಭಾ ಅಧ್ಯಕ್ಷರಿಗೂ ಹಾಗೂ ಪೌರಾಯುಕ್ತರಿಗೂ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೂ ನಾನು ನಗರಸಭಾ ವತಿಯಿಂದ ಮಾನ್ಯ ಸಚಿವರು ಜನಪ್ರಿಯ ಶಾಸಕರಾದ ಆನಂದ್ ಸಿಂಗ್ ಅವರಿಗೆ ತುಂಬ ಹೃದಯ ಧನ್ಯವಾದ ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ನಿಜವಾಗಲೂ ಇಂಥ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಿರುವ ಮಾನ್ಯ ನೆಚ್ಚಿನ ನಾಯಕರಾದ ಆನಂದ್ ಸಿಂಗ್ ಅವರಿಗೆ ಎಲ್ಲರೂ ಇವತ್ತು ಒಂದು ಬೆಂಬಲವಾಗಿ ನಿಲ್ಲಬೇಕಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೇನೆ. ಹಾಗಾಗಿ ಇದು 1250 ಮನೆಗಳಿಗೆ ಇವತ್ತು ಅಲ್ಲಿನ ವಾಸ ಇದ್ದಾರೆ ಜನಗಳು, ಆ ಜನಗಳು ಎಲ್ಲರೂ ಈ ಒಂದು ಕಾರ್ಯ ಈ ಒಂದು ಮನೆಗಳಿಗೆ ಸದುಪಯೋಗ ಪಡಿಸಿಕೊಳ್ಬೇಕಂತ ಹೇಳ್ತಾ ಇದು ಒಳ್ಳೆಯ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಎಲ್ಲ 35 ಜನ ಸದಸ್ಯರು ನಗರಸಭೆ ಮತ್ತು ಎಲ್ಲ ಕ್ಷೇತ್ರದ ಎಲ್ಲರೂ ಅವರಿಗೆ ಆಭಾರಿ ಆಗಿದ್ದಾರೆ ಅಂತ ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ. ನಮಸ್ಕಾರ. ಇವತ್ತು ಮಾನ್ಯ ಆನಂದ್ ಸಿಂಗ್ ಸಾಹ್ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ 1250 ಸ್ಲಂ ಬೋರ್ಡ್ ಮನೆಗಳನ್ನು ಇವತ್ತು ಭೂಮಿ ಪೂಜೆ ಮಾಡಲಾಯಿತು. ಈ ಭೂಮಿ ಪೂಜೆ ಬಂದಂಥ ಎಲ್ಲ ಹಿರಿಯರಿಗೂ ಹಾಗೂ ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಹಾಗೂ ನಮ್ಮ ಪೌರಾಯುಕ್ತರಿಗೂ ಹಾಗೂ ನಮ್ಮ ಮುನ್ನಾ ಸಿಂಗ್ ಸಾರ್ ಅವರಿಗೂ ಇಲ್ಲಿ ಬಂದಿರತಕ್ಕಂಥ
ಎಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಅಭಿನಂದನೆ ತಿಳಿಸುತ್ತಾ ಇವತ್ತಿನ ದಿನ ಮಾನ್ಯ ಆನಂದ್ ಸಿಂಗ್ ಸರ್ ಅವರು ನಾವು ಮೊನ್ನೆ ಸಾರ್ ಹತ್ರ ಎಲ್ಲ ನಮ್ಮ ಸದಸ್ಯರು ಹೋದಾಗ ಇಲ್ಲ ಅತಿ ಶೀಘ್ರದಲ್ಲೇ ನಿಮಗೆ ಸ್ಲಮ್ ಬೋರ್ಡ್ಗೆ ಮನೆ ತರ್ತೇನೆ ಅಂತೇಳಿ ಒಂದು ಚಾಲೆಂಜ್ ಮಾಡಿದರು. ಅದೇ ರೀತಿ ಇವತ್ತಿನ ದಿನ ಆ ಚಾಲೆಂಜನ್ನು ತೊಗೊಂಡು ಇವತ್ತು 1250 ಮನೆಗಳು ತಂದಿದ್ದಾರೆ. ಮುಂಬರುವ ದಿನಗಳು ಇನ್ನೂ ಜಾಸ್ತಿ ಮನೆಗಳು ತರ್ತಾರಂತ ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇದೆ. ಅದೇ ರೀತಿ ಸ್ಲಮ್ ಬೋರ್ಡಲ್ಲಿ ಇವತ್ತು ಪಟ್ಟ ವಿತರಣೆ ಮಾಡ್ಬೇಕಂತ ಸಾರಿಗೆ ಅದು ಬಹುದಿನದ ಒಂದು ಕನಸಾಗಿತ್ತು, ಅದು ಇವತ್ತಿನ ದಿನ ನನಸಾಗ್ತಾ ಇದೆ. ಮುಂದಿನ ದಿನದಲ್ಲಿ ನಾವು ಪಟ್ಟಗಳು ವಿತರಣೆ ಮಾಡುತ್ತಾ ಈ ಸ್ಲಮ್ಮಲ್ಲಿ ಬಂದಂಥ ಗ್ರಾಂಟನ್ನು ಸ್ಲಮ್ ಬೋರ್ಡಿಗೆ ಕೊಟ್ಟು ಮನೆಗಳನ್ನು ನಿರ್ಮಾಣ ಮಾಡ್ತೇವೆ ಅಂತೇಳಿ ಈ ಮೂಲಕ ತಮಗೆಲ್ಲರಿಗೆ ತಿಳಿಸ್ತಾ ಇದ್ದೀನಿ. ವರ್ಕಿಶ್ ಅಂತೇಳಿ 21ನೇ ವಾರ್ಡ್ ಸದಸ್ಯರು. ಇಲ್ಲಿ ಈಗ ನಾವು ಇಷ್ಟು ದಿನಗಳಿಂದ ನಾವೇನು ಹೋರಾಟ ಮಾಡಿ ಸ್ಲಮ್ ಬೋರ್ಡಿಂದ ಈ ಪಟ್ಟಗಳೆಲ್ಲ ಮಾಡಿದ್ವಿ, ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ವಿ, ಅದು ಕೂಡ ಅತಿ ಶೀಘ್ರದಲ್ಲೇ ಪಟ್ಟ ಕೊಡೋಂಥದ್ದಂಥ ವ್ಯವಸ್ಥೆ ಆಗುತ್ತೆ. ಆನಂದ್ ಸಿಂಗ್ ಸಾಹೇಬರ ಮೇರೆಗೆ ಆಮೇಲೆ ಮುನ್ನ ಸರ್ ನಮಗೆಲ್ಲ ಭಾಳಷ್ಟು ಸಾಥ್ ಕೊಟ್ಟು ಇವತ್ತು ಇಡೀ ಹೊಸಪೇಟೆಯಲ್ಲಿ ಎಲ್ಲ ಸ್ಲಮ್ಗಳಲ್ಲಿ ಪಟ್ಟಗಳಾಗಿದ್ದಾವೆ. ಆಮೇಲೆ ಈಗಿರ್ತಕ್ಕಂಥ ನಮ್ಮ ಭಾಗದಲ್ಲಿ ಈಗ ಆಲ್ರೆಡಿ ಮನೆಗಳು ಸ್ಯಾಂಕ್ಷನ್ ಆಗಿದ್ದಾವೆ. ಇನ್ನು ಮುಂದೆ ಕೂಡ ಇನ್ನು ಬೇರೆ ಬೇರೆ ವಾರ್ಡ್ಗಳಲ್ಲಿ ಎಲ್ಲ ಸ್ಲಮ್ಗಳಲ್ಲಿ ಮನೆಗಳು ಆಗ್ತವೆ, ಪಟ್ಟಗಳು ವಿತರಣೆ ಆಗ್ತವೆ. ಸಾಹೇಬರ ಒಂದು ಆಸೆಯಂತೆ ಎಲ್ಲ ಸ್ಲಮ್ಗಳಿರತಕ್ಕಂಥವ್ರಿಗೆ ಎಲ್ಲ ಪಟ್ಟಗಳು ಮತ್ತು ಮನೆಗಳು ಎಲ್ಲ ವ್ಯವಸ್ಥೆಗಳಾಗುತ್ತವೆ ಅಂತೇಳಿ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತೀವಿ. ಇನ್ನು ಒಂದು ಮನೆ ನಿರ್ಮಿಸಲು 680,000 ವೆಚ್ಚವಾಗುತ್ತದೆ. ಅದರಲ್ಲಿ ಎಸ್ಸಿ ಎಸ್ಟಿ ಸಮುದಾಯದವರು 68,000 ವಂತಿಕೆ ಕಟ್ಟಬೇಕು ಹಾಗೂ ಇತರೆ ಸಮುದಾಯದವರು 1,03,000 ವಂತಿಕೆಯನ್ನ ಕಟ್ಟಬೇಕಾಗುತ್ತದೆ ಎಂದು ಕರ್ನಾಟಕ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ನ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೃಷ್ಣಾರೆಡ್ಡಿ ಅವರು ಈ ವೇಳೆ ತಿಳಿಸಿದ್ದಾರೆ. ಸಕಾಲಕ್ಕೆ ಮಳೆ ಬಂದು ರೈತರು ಉತ್ತಮ ಬೆಳೆಯನ್ನ ಬೆಳೆಯುವಂತಾಗಲೆಂದು ಪೂರ್ವಿಕರಿಂದ ಅಮ್ಮನನ್ನ ಕಳಿಸುವ ಪದ್ಧತಿಯನ್ನ ನಡೆಸಿಕೊಂಡು ಬರಲಾಗ್ತದೆ. ಹೀಗೆ ಹರಿಜನ ಕೇರಿಯ ಭಕ್ತರಿಂದ ದಿನಾಂಕ 19ರಂದು ಅಮ್ಮನನ್ನ ಕಳಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದ್ದಾರೆ. ಹೀಗೆ ಹೊಸಪೇಟೆ ನಗರದ ಹರಿಜನ ಕೇರಿ ದೈವಸ್ಥರು ಹಾಗೂ ಭಕ್ತರಿಂದ ಮಳೆ ಬೆಳೆಗಾಗಿ ಪ್ರಾರ್ಥಿಸಿ ಗುಂಡಮ್ಮನ ತನುವಕೊಡ ಕಳಿಸುವ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ಭಾಗವಾಗಿ ಗರ್ಭಗುಡಿಯ ಮೂರ್ತಿಗೆ ವಿಶೇಷ ಅಲಂಕಾರಗೊಳಿಸಿ ಪೂಜೆ ಸಲ್ಲಿಸಲಾಗಿತ್ತು. Thank you.
ಇನ್ನು ಸಂಜೆ ಬಳಿಕ ಹರಿಜನ ಕೇರಿಯ ಮಾತಂಗಿ ಮಕ್ಕಳಿಂದ ಗುಂಡಮ್ಮ ದೇವಿಯ ತನುವ ಕೊಡವನ್ನ ಹೊತ್ತು ಸಕಲ ಡೊಳ್ಳು ವಾದ್ಯಘೋಷ್ಠಿಗಳೊಂದಿಗೆ ಮೆರವಣಿಗೆ ಮೂಲಕ ತನುವ ಕೊಡವನ್ನ ಸಾಗಿಸಲಾಯಿತು. Thank you.
ಹೀಗೆ ಮೆರವಣಿಗೆಯು ಬಳ್ಳಾರಿ ರಸ್ತೆ ಹೆಚ್ಎಲ್ಸಿ ಕಾಲುವೆ ಬಳಿ ಬಂದ ಬಳಿಕ ತನುವ ಕೊಡವನ್ನಿರಿಸಿ ಭಕ್ತರು ನೀಡಿದ ನೈವೇದ್ಯ ಕಾಯಿ ಹಣ್ಣು ಹೂವು ಹೀಗೆ ಪೂಜಾ ಸಾಮಗ್ರಿಗಳನ್ನು ಇಲ್ಲಿಯೇ ಇರಿಸಿ ಪೂಜೆ ಸಲ್ಲಿಸಿ ಮರಳುತ್ತಾರೆ. ಇನ್ನು ಸಕಾಲಕ್ಕೆ ಮಳೆ ಬೆಳೆ ಬರಲಿ, ಊರೊಳಗೆ ರೋಗ ರುಜಿನಗಳು ಬಾರದಿರಲಿ ಎಂಬ ದೃಷ್ಟಿಯಿಂದ ಪ್ರತಿ ವರ್ಷ ಅಮ್ಮನನ್ನ ಕಳಿಸಲಾಗುತ್ತದೆ ಎಂದು ಹರಿಜನ ಕೇರಿಯ ಮಾತಂಗಿ ಮಕ್ಕಳು ಹಾಗೂ ನಗರಸಭಾ ಸದಸ್ಯರು ಪತಿ ಇನ್ನು ಸಕಾಲಕ್ಕೆ ಮಳೆ ಬೆಳೆ ಬರಲಿ, ಊರೊಳಗೆ ರೋಗ ರುಜಿನಗಳು ಬಾರದಿರಲಿ ಎಂಬ ದೃಷ್ಟಿಯಿಂದ ಪ್ರತಿ ವರ್ಷ ಅಮ್ಮನನ್ನ ಕಳಿಸಲಾಗುತ್ತದೆ ಎಂದು ಹರಿಜನ ಕೇರಿಯ ಮಾತಂಗಿ ಮಕ್ಕಳು ಹಾಗೂ ನಗರಸಭಾ ಸದಸ್ಯರ ಪತಿ ಸಂತೋಷ್ ರವರು ವಿಜಯನಗರ ವಾಹಿನಿಗೆ ತಿಳಿಸಿದ್ದಾರೆ. ಕೇರಿ ಯಜಮಾಡರು, ಪ್ರತಿ ವರ್ಷ ಅಮ್ಮನ ಕಳಿಸ್ಕೊಂತ ಬರ್ತಾ ಇದೀವಿ ನಾವು ಮೊದಲಿನ ಕಾಲದಿಂದ. ಆಮೇಲೆ ಅಲ್ಲಿ ಊರಕ್ಕೆ ಕಳಿಸಿದ ಮೇಲೆ ನಾವು ಕಳಿಸ್ತೀವಿ ಮಾತಂಗಿ ಮಕ್ಕಳು. ದೊಡ್ಡ ಮದಿಗೇರಿ 34ನೇ ವಾರ್ಡು ಈಶ್ವರ ನಗರ. ಆಮೇಲೆ ನಮ್ಮ ಕೌಶಲರು ಸಂತೋಷ ಕೂಡ ಬಂದಾನ, ಇಡೀ ಕೇರಿ ದೈವ ಜೋಗಮ್ಮನವರು ಆಮೇಲೆ ಅಜುಮಾಡ್ರು ಎಲ್ಲರಿಗೆ ಕಲಿತು ಸಂತೋಷವಾಗಿ ಕಳಿಸ್ತು. ಮಳೆ ಬೆಳೆ ಆಮೇಲೆ ಕೆಲವು ರೋಗ ರುಜಿ ಬರಲಾರ್ದಂಗೆ ಆ ಅಮ್ಮ ನಮ್ಮನ್ನೆಲ್ಲ ಕಾಪಾಡ್ಕೊಂಡಂತ ಕಳಿಸ್ತು. 34ನೇ ವಾರ್ಡಲ್ಲಿ ಹರಿಜನಕೇರಿಯಲ್ಲಿ ಬರುವ ಗುಂಡಮ್ಮ ದೇವಸ್ಥಾನ ಇವತ್ತು ಊರ ದೇವತೆ ಅಂತಂದೇಳಿ ಊರ ದೇವತೆ ಕಳಿಸಿದ ಮೇಲೆ ಆಮೇಲೆ ಇಡೀ ಹಿರಿಯರ ಸಮ್ಮುಖದಲ್ಲಿ ಇವಾಗಲ್ಲ ಪುರಾತನ ಕಾಲದಲ್ಲಿದ್ದ ಇವರು ಹಿರಿಯರು ಯಾವ ರೀತಿ ನಡೆಸ್ಕೊಂತ ಬಂದರು ಅದೇ ರೀತಿಯಾಗಿ ಇದು ಮುಂದರ್ಸ್ಕೊಂತ ಅದೇ ಥರನ ಮುಂದರ್ಸ್ಕೊಂತ ಅಮ್ಮನ ಕಳಿಸೋ ಒಂದು ಪದ್ಧತಿ ಇದೆ. ಇವತ್ತು ಇಲ್ಲಿ ಈ ಭಾಗದಾಗಂತ ಇರೋಂಥ ಇವತ್ತು ಹೆಣ್ಣು ಗಂಡು ಹುಡುಗರು ಎಲ್ಲರೂ ಮನೆಗೆ ಯಾರು ಪ್ರತಿಯೊಬ್ಬರು ಮನೆಗೆ ಇರಲೇಬೇಕಂತಂದೇಳಿ ತಮ್ಮ ಆರೋಗ್ಯ ಐಶ್ವರ್ಯ ಆಯಸ್ಸು ಸಂಪತ್ತು ಕೊಟ್ಟು ದೇವ್ರು ಕಾಪಾಡಲಿ ಅಂತಂದೇಳಿ ಇಡೀ ಇದು ಹರಿಜನಕೇರಿಗೆ ಸೀಮಿತ ಅಂತಂದಲ್ಲ ಇಡೀ ಊರಿಗೆ ಶಾಂತಿ ಇರಲಿ ಅಂತಂದೇಳಿ ಊರ ದೇವತೆ ಕಳಿಸಿದ ನಂತರ ಇವರು ಮಾತಂಗಿ ಮಕ್ಕಳು ಅಂತಂದೇಳಿ ಊರ ದೇವತೆನ ಕಳಿಸೋ ಒಂದು ಪದ್ಧತಿ ಮಾಡ್ಕೊಂತ ಬಂದರೆ ಮುಂದಿನ ದಿನಗಳಲ್ಲಿ ಸತ ಅದೇ ಥರನ ನಡೆಸ್ಕೊಂತ ಬಂದು ಇಡೀ ಊರಿಗೆ ಶಾಂತಿ ಕೊಟ್ಟು ಸಂತೋಷ ಕೊಟ್ಟು ಕಾಪಾಡಲಿ ಅಂತಂದೇಳಿ ಗುಂಡಮ್ಮ ದೇವಿಗೆ ನಮಸ್ಕರಿಸುತ್ತಾ ಹಾಗೂ ಈಗ ಹರಿಜನಕೇರಿ ದೈವದವರಿಗೆ ಹಾಗೂ ಯುವಕರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಸಚಿವ ಆನಂದ್ ಸಿಂಗ್ ರವರ ಪುತ್ರ ಸಿದ್ದಾರ್ಥ ಸಿಂಗ್ ರವರ ಪ್ರಾಯೋಜಕತ್ವದಲ್ಲಿ ವಾಲ್ಮೀಕಿ ಕಪ್ ಕ್ರಿಕೆಟ್ ಟೂರ್ನಿಯನ್ನ ಹಮ್ಮಿಕೊಳ್ಳಲಾಗಿತ್ತು. 8 ತಂಡಗಳು ಭಾಗವಹಿಸಲಾಗಿ ಮಾರ್ಕೆಟ್ನ ಆಟೋ ಚಾಲಕರ ತಂಡವು ಕಪ್ಪನ್ನ ತನ್ನದಾಗಿಸಿಕೊಂಡಿದೆ. ಹೌದು, ಕಳೆದ 4 ದಿನಗಳ ಹಿಂದೆ ಸಿದ್ದಾರ್ಥ ಸಿಂಗ್ ಪ್ರಾಯೋಜಕತ್ವದಲ್ಲಿ ಸಂಡೂರು ರಸ್ತೆಯಲ್ಲಿ ಬರುವ ಮೈದಾನದಲ್ಲಿ ಟೆನ್ನಿಸ್ ಬಾಲ್ ವಾಲ್ಮೀಕಿ ಕಪ್ ಕ್ರಿಕೆಟ್ ಟೂರ್ನಿಗೆ ಸಿದ್ದಾರ್ಥ ಸಿಂಗ್ ರವರಿಂದ ಚಾಲನೆ ನೀಡಲಾಗಿತ್ತು. ಹೊಸಪೇಟೆ ನಗರದ ಆಟೋ ಚಾಲಕರಿಗೆ ಮಾತ್ರ ಟೂರ್ನಿಯನ್ನ ಆಯೋಜಿಸಲಾಗಿ 8 ತಂಡಗಳು ಭಾಗವಹಿಸಿದ್ದವು. ಹೀಗೆ 4ನೇ ದಿನದ ಫೈನಲ್ ಪಂದ್ಯ ಪ್ರವೇಶಿಸಿದ ವಾಲ್ಮೀಕಿ ಆಟೋ ಚಾಲಕರ ತಂಡವನ್ನ ಮಾರ್ಕೆಟ್ ಆಟೋ ಚಾಲಕರ ತಂಡವು ಸೋಲಿಸುವ ಮೂಲಕ ಮಾರ್ಕೆಟ್ ಟೀಂ ವಾಲ್ಮೀಕಿ ಕಪ್ ಅನ್ನ ತನ್ನದಾಗಿಸಿಕೊಂಡಿತು. ಇನ್ನು ಪ್ರಾಯೋಜಕತ್ವ ವಹಿಸಿಕೊಂಡಿದ್ದ ಸಿದ್ದಾರ್ಥ ಸಿಂಗ್ ರವರಿಗೆ ವೆಂಕಟೇಶ್ ರವರು ಅಭಿನಂದಿಸುತ್ತಾ ಆಗಸ್ಟ್ 15ರಂದು ಸಾಹಸ ಕ್ರೀಡೆಗಳನ್ನ ನಡೆಸಲಾಗುವುದೆಂದು ತಿಳಿಸಿದ್ದಾರೆ. ವಾಲ್ಮೀಕಿ ಕಪ್ ಅಂಗವಾಗಿ ಏನು ನಡೆದಿರ್ತಕ್ಕಂತ 8 ತಂಡಗಳು ಬಂದಿದ್ವು. ಈ ಒಂದು 8 ತಂಡಗಳಲ್ಲಿ ನಮ್ಮ ಮಾರ್ಕೆಟ್ ತಂಡ ಮತ್ತು ವಾಲ್ಮೀಕಿ ಸರ್ಕಲ್ ತಂಡ ಫೈನಲಿಗೆ ಬಂದಿದ್ದಾವೆ. ಇವತ್ತೇನು ನಮ್ಮ ಒಂದು ಟೂರ್ನಿಮೆಂಟಿಗೆ ಸನ್ಮಾನ್ಯ ಸಿದ್ದಾರ್ಥ ಸಿಂಗ್ ಅವರು ಈಗೇನು ಟೂರ್ನಿಮೆಂಟ್ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ರು ಅವರಿಗೆ ಈ ಒಂದು ವೇದಿಕೆ ಪರವಾಗಿ, ಆಮೇಲೆ ನಮ್ಮ ಮಂಜುನಾಥ್ ಅವ್ರ ಪರವಾಗಿ, ಗಣೇಶ್ ಅವ್ರ ಪರವಾಗಿ, ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತಾ ಆಡುವಂಥ 2 ತಂಡಗಳಿಗೆ ಶುಭವಾಗಲಿ, ಒಳ್ಳೆಯದಾಗಲಿ. ಯಾವುದೇ ಕಾರಣಕ್ಕೆ ಅಹಿತಕರ ಘಟನೆಗಳು ಆಗಲ್ಲ, ನಿರ್ಣಾಯಕರ ತೀರ್ಮಾನ ಅಂತಿಮ ಆಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಈಗೇನು ಮೊದಲೇ ಬಹುಮಾನ 20,000, ಎರಡನೇ ಬಹುಮಾನವನ್ನು ಎಷ್ಟು 15,000 ಬಹುಮಾನವನ್ನು ಕೊಡ್ತಾ ಇದೀವಿ. ಅದೇ ಪ್ರಕಾರ ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಟ್ಸ್ಮನ್ ಮತ್ತು ಮ್ಯಾನ್ ಆಫ್ ದಿ ಸೀರೀಸ್ ಅನ್ನು ಸಹ ಕೊಡ್ತಾ ಇದೀವಿ. ಇದೆಲ್ಲ ಕೊಟ್ಟಂಥ ಸನ್ಮಾನ್ಯ ಸಿದ್ದಾರ್ಥ ಸಿಂಗ್ ಅವರಿಗೆ ನಮ್ಮ ನಾಯಕ ಸಮಾಜದ ಪರವಾಗಿ ಮತ್ತು ವಾಲ್ಮೀಕಿಯ ಕಪ್ಪನ್ನು ಆಯೋಜಿಸಿರುವಂಥ ಎಲ್ಲ ಆರ್ಗನೈಸರ್ಸ್ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೇ ರೀತಿ ಆಗಸ್ಟ್ 15ಕ್ಕೆ ಸಹ ನಾವು ಸಾಹಸ ಕ್ರೀಡೆಗಳನ್ನು ಮಾಡ್ತೀವಿ. ಆ ಒಂದು ನಿಟ್ಟಿನಲ್ಲಿ ಸಹ ಎಲ್ಲರೂ ಸಹ ಸದೃಢರಾಗಿ ಭಾಗವಹಿಸಿ ಆ ಕಾರ್ಯಕ್ರಮ ಸಹ ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಇನ್ನು ವಾಲ್ಮೀಕಿ ಕಪ್ ತನ್ನದಾಗಿಸಿಕೊಂಡ ಮಾರ್ಕೆಟ್ ಟೀಮ್ ಪುನೀತ್ ರಾಜ್ಕುಮಾರ್ ಸರ್ಕಲ್ಗೆ ಆಗಮಿಸಿ ಸಂಭ್ರಮಿಸುವ ಮೂಲಕ ಕ್ರಿಕೆಟ್ ಟೂರ್ನಿ ಆಯೋಜಕರಿಗೆ ಅಭಿನಂದಿಸಿದರು.
ಇನ್ನು ವಿಜೇತ ತಂಡಕ್ಕೆ ಕಪ್ ಹಾಗೂ 20,000 ನಗದು ಹಾಗೂ ರನ್ನರ್ ಅಪ್ ತಂಡಕ್ಕೆ 15,000 ನಗದು ಹಾಗೂ ಕಪ್ ನೀಡಲಾಗಿದೆ. ನನ್ನ ಹೆಸರು ನಾಗರಾಜ್ ಅಂತ, ಮಾರ್ಕೆಟ್ ಟೀಮ್ ನ ಕ್ಯಾಪ್ಟನ್. ನಾನು ಇವತ್ತು ಹೊಸಪೇಟೆಯಲ್ಲಿ ಆಟೋ ಚಾಲಕರ ಟೂರ್ನಮೆಂಟ್ ನಡೀತು. ಅದು ಕರ್ನಾಟಕ ಕಲೆಗಳ ಕ್ರಿಯಾಶೀಲ ಸಮಿತಿ ವತಿಯಿಂದ ಸಂಘಟನೆಯಿಂದ ಇವತ್ತು ನಡೆಸಲಾಯಿತು. ಅದರಲ್ಲಿ 8 ಟೀಮ್ ಭಾಗವಹಿಸಿದವು. ಅದರಲ್ಲಿ ವಿಜೇತಾಗಿ ಮಾರ್ಕೆಟ್ ಟೀಮ್ ವಿಜಯ ಸಾಧಿಸಿದೆ. ಅದರಲ್ಲಿ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು 20,000 ರೂಪಾಯಿ ಕೊಟ್ಟಿದ್ದಾರೆ. ಹಾಗೆ ಟ್ರೋಫಿನೂ ಕೊಟ್ಟಿದ್ದಾರೆ. ಇವತ್ತು ಇದೇ ರೀತಿ ಟೂರ್ನಮೆಂಟ್ ನಡೀತಾ ಇರಬೇಕು, ಆಟೋ ಡ್ರೈವರ್ಗೆ ಒಂದು ಸ್ಪೋರ್ಟ್ಸ್ ಸ್ಪಿರಿಟ್ ಬರುತ್ತೆ. ಹಂಗಾಗಿನೇ ಆಟೋದಾರಲ್ಲಿ ಏನೋ ಅತಿ ಹೆಚ್ಚಾಗಿ ಆಟೋದಾರೆಲ್ಲ ಟೂರ್ನಮೆಂಟ್ ಆಡಬೇಕು, ಇಂಥದ್ರಲ್ಲೆಲ್ಲ ಸ್ಪೋರ್ಟ್ಸ್ಗಳಲ್ಲೆಲ್ಲ ಭಾಗವಹಿಸ್ಬೇಕು. ಇವತ್ತು ಮಾರ್ಕೆಟ್ ಟೀಮ್ ವಿಜಯ ಸಾಧಿಸಿದೆ ಇಲ್ಲಿ. ಹಾಗೆಯೇ ಸಹಕಾರ ನೀಡಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ ಅವರಿಗೆ ಸ್ಪಾನ್ಸರ್ ಮಾಡಿದ್ದಾರೆ ಇದು ಈ ಟೂರ್ನಮೆಂಟ್ಗೆಲ್ಲ ಸ್ಪಾನ್ಸರ್ ಅವರೇ. ಅವರಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತೇನೆ. ಹಾಗೆ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ದರು. ಅದಕ್ಕೆ ಸ್ಪಾನ್ಸರ್ ಸಿದ್ಧಾರ್ಥ ಸಿಂಗ್ ಅವರು ನಮಗೆ ಎಲ್ಲ ಇದನ್ನು ಮಾಡಿಕೊಟ್ಟು, ಮತ್ತು ಆಮೇಲೆ ಎಚ್ ಆರ್ ಜರ್ ಗವಿಯಪ್ಪ ಅವರು ನಮಗೆ ನೀವು ಆಡ್ರಿ ಹೆಚ್ಚಿನ ಮಟ್ಟದಲ್ಲಿ ಇದು ಮಾಡ್ರಿ ಅಂತೇಳಿ ನಮಗೆ ಬೆನ್ನು ತಟ್ಟಿ ಇವತ್ತು ಎಚ್ ಆರ್ ಜರ್ ಗವಿಯಪ್ಪ ಕೂಡ ನಮ್ಮನ್ನು ತಟ್ಟಿ ನಮಗೆ ಟಿ ಶರ್ಟನ್ನು ಹುಡುಗರಿಗಾಗಿ ಕೊಟ್ಟು ನೀವು ಆಡ್ರಿ ನೀವು ಚೆನ್ನಾಗಿ ಆಡ್ತೀರಿ ಅಂತೇಳಿ ನಮಗೆ ಪ್ರತಿಯೊಬ್ಬರು ಇದೇ ರೀತಿ ನಮಗೆ ಬಂದು ಆಟೋ ಚಾಲಕರಿಗೆ ಒಂದು ಕ್ರೀಡೆನ ಆ ಕ್ರಿಕೆಟ್ ಅಂತ ಅಲ್ಲ ಎಲ್ಲ ಕ್ರೀಡೆನ ನಮಗೆ ಆಟೋದಾರಿಗೆ ಆಡ್ರಿ ಅಂತ ಕೊಟ್ಟರೆ ನಾವು ಆಡಬಲ್ಲಿವಿ. ಯಾಕಂದ್ರೆ ಬರೀ ಆಟ ಒಂದೇ ಅಲ್ಲ, ಇದನ್ನು ಆಡಿ ತೋರಿಸ್ತೀವಿ ಅನ್ನೋ ನಮಗೆ ವಿಶ್ವಾಸ ಇದೆ. ಮೇಲಾಗಿ ಹೇಳ್ಬೇಕಂದ್ರೆ ನಮ್ಮ ಅಪ್ಪು ಆಚೆ ನಮ್ಮ ಮೇಲೆ ಇದೆ ಅಂತ ಕೇಳ್ಕೊಳ್ತಾ ನಮ್ಮ ಅಪ್ಪು ಸಾರಿಗೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ ನಿಮ್ಮ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತುಗಳು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್, ನಮಸ್ಕಾರ.